ಅಂತ ಅನಿಸ್ತಾ ಇಲ್ಲ. ಇರ್ರಿ, ನಾನು ಮಾತಾಡೋದು ಬಿಡ್ರಿ. 2017ರಲ್ಲಿ ಆಗಿದ್ದು ಅಂತ. ಒಂದ್ ನಿಮಿಷ ಇರ್ರಿ, ಸ್ವಲ್ಪ ಸಮಯ ಕೊಡಿ. ಒಬ್ಬೊಬ್ರು ಎಲ್ಲರೂ ಕ್ರಾಸ್ ಟಾಕ್ ಮಾಡೋದು ಯಾರ್ದು ಕೇಳಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಬಿಜೆಪಿ ಮಾಡ್ತೋ, ಕಾಂಗ್ರೆಸ್ ಮಾಡ್ತೋ, ಜೆಡಿಎಸ್ ಮಾಡ್ತೋ, ಎಲ್ಲ ತಪ್ಪೆ. ನಮ್ ಪಕ್ಷ ಮಾಡ್ತು ಅಂತ ನಾನು ಇವ್ರ ತರ ಗುಮಸ್ತನ ಮೇಲೆ ಹಾಕಲ್ಲ. ಯಾವ್ದೇ ಒಂದು ಟೆಂಡರ್ ಕರಿಬೇಕಂದ್ರೆ ಒಂದು ಗೆಸ್ಟೆಡ್ ಆಫೀಸರ್ ಕರಿಬೇಕು. ಯಾರಂದ್ರೆ ಯಾರು ಕರೆಯಂಗಿಲ್ಲ. ಟೆಂಡರ್ ಗುಮಸ್ತ ಕರಿತಾನೆ ಟೆಂಡರ್, ನೋಡಿದಿರಿ ಎಲ್ಲ. ನಾ ಟೆಂಡರ್ ಯಾರ ಹೆಸರ ಮೇಲೆ ಬರುತ್ತೆ ಟೆಂಡರ್? ಅಷ್ಟು ನಿಮ್ಗೆ ಗೊತ್ತಿಲ್ವಾ? ಮತ್ತೆ ಹೆಂಗ್ ಬಂದಿಲ್ಲಿ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ ಕುತ್ಕೊಳ್ತೀರಾ? ಒಂದು ಗುಮಸ್ತ ಟೆಂಡರ್ ಕರೆಯೋ ಹಕ್ಕಿದ್ಯಾ? ನೀವು ಯಾವ್ದನ್ನು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ಒಪ್ಕೊಳ್ಳಿ, ತಪ್ಪಾಯ್ತು, ದಲಿತರಿಗೆ ನಾವು ಮಾಡಿರೋ ಅನ್ಯಾಯ, ಇನ್ನು ಮುಂದೆ ಈ ತರ ಆಗ್ದಂಗ್ ನೋಡ್ಕೊಂತೀವಿ. ಈಗ ಎಲ್ಲ ಮುಜರಾಯಿ ಇಲಾಖೆಯಲ್ಲಿರೋ ಎಲ್ಲ ಟೆಂಪಲ್ಸ್ ಅಲ್ಲಿ ಈ ಚೊಪ್ಪಿ ಇವೆಲ್ಲ ಸ್ಟ್ಯಾಂಡ್ ಅಲ್ಲಿ ಬರೀ ಅವರೇ ಇದಾರೋ ನೋಡ್ತೀವಿ. ಅವರೇ ಇದ್ರೆ ಇದು ಬಹಳ ಅನ್ಯಾಯ. ಅವ್ರಿಗೆ ರೊಟೇಷನ್ ಮಾಡ್ತೀವಿ,